ಫಲಿತಾಂಶಕ್ಕೂ ಮುನ್ನವೇ ಈ ರೆಸಾರ್ಟ್ ರಾಜಕಾರಣಕ್ಕೆ ಸಿದ್ಧತೆ ನಡೆದಿರುವಂಥದ್ದು. ಶಾಸಕರ ರಕ್ಷಣೆಗೆ ಕೈ ನಾಯಕರು ರೆಸಾರ್ಟ್ ಪಾಲಿಟಿಕ್ಸ್ ಅನ್ನು ಶುರು ಮಾಡ್ತಿದ್ದಾರೆ. ಗೆಲ್ಲೋ ಕುದುರೆಗಳನ್ನು ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತಹ ತಯಾರಿ. 120ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋ ವಿಶ್ವಾಸದಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು. ಆದರೂ ರಿಸ್ಕ್ ಬೇಡ, ಎಚ್ಚರಿಕೆಯಲ್ಲಿ ನಾವಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಏನು ಮೀಟಿಂಗ್ ನಡೀತು ಕಾಂಗ್ರೆಸ್ ನಾಯಕರ ಮೀಟಿಂಗ್ನಲ್ಲಿ ಈ ಬಗ್ಗೆ ಚರ್ಚೆಯಾಗಿದೆ. ಹೀಗಾಗಿ ಗೆಲ್ಲುವ ಕುದುರೆಗಳನ್ನು ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ, ಅಂದರೆ 120ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋ ವಿಶ್ವಾಸದಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು. ಹಾಗಾಗಿ ಯಾವ ರೆಸಾರ್ಟ್ಗೆ ಅವರನ್ನ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ, ರಾಜ್ಯ ಅಥವಾ ಹೊರ ರಾಜ್ಯದ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ, ಅಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಕ್ಕೆ ಶಿಫ್ಟ್ ಮಾಡಬೇಕಾ, ಈ ಬಗ್ಗೆ ಕೂಡ ಚರ್ಚೆಯಾಗ್ತಾ ಇದೆ. ಎಸ್, ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ತಾವು ವಿವರಿಸ್ತಾ ಇದ್ರಿ, ಈಗ ಸಿದ್ಧತೆಗಳು ತಂತ್ರಗಾರಿಕೆಗಳು ನಡೀತಾ ಇದೆ, ಆದರೆ ರೆಸಾರ್ಟ್ ರಾಜಕಾರಣಕ್ಕೆ ಈಗಲೇ ಸಿದ್ಧತೆ ಆಗ್ತಾ ಇದೆ ಅಂತಂದ್ರೆ ಅಷ್ಟು ಭಯದಲ್ಲಿದೆಯಾ ಕಾಂಗ್ರೆಸ್? ಅಂದ್ರೆ ತಮ್ಮ ಅಭ್ಯರ್ಥಿಗಳ ಮೇಲೆ, ಆಗಲಿರುವ ಶಾಸಕರುಗಳ ಮೇಲೆ ವಿಶ್ವಾಸ ಇಲ್ವಾ? ಪ್ರತಿಮಾ, ಶಾಸಕರಿಗೆ ಕಳೆದ ಬಾರಿ ನೋಡಿದೀವಿ ಆಪರೇಷನ್ ಆದಂತ ಸಂದರ್ಭದಲ್ಲಿ ಮುನಿರತ್ನ ಇರ್ಬೋದು, MTB ನಾಗರಾಜ್ ಇರ್ಬೋದು, ಭೈರತಿ ಬಸವರಾಜ್, SD ಸೋಮಶೇಖರ್, ಇವ್ರು ಯಾರು ಕೂಡ ಕಾಂಗ್ರೆಸ್ ಬಿಡ್ತಾರೆ ಅನ್ನುವಂತ ಸಣ್ಣ ಊಹೆ ಕೂಡ ಕಾಂಗ್ರೆಸ್ ನಲ್ಲಿ ಇದ್ದಂತ ನಾಯಕರುಗಳಿಗೆ ಇರ್ಲಿಲ್ಲ. ಅಂತ ಘಟಾನುಘಟಿ ನಾಯಕರುಗಳೇ ಕಾಂಗ್ರೆಸ್ ತೊರೆದು ಬಂದು BJPಯಲ್ಲಿ ಸಚಿವರುಗಳಾಗಿದ್ದಂಥದ್ದು ಇತಿಹಾಸ ಪುಟದಲ್ಲಿದೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಕಳೆದ ಬಾರಿ ಆಗಿರತಕ್ಕಂತಹ ಆಪರೇಷನ್ ನ ಭಯ ಅಂತೂ ಇದ್ದೇ ಇದೆ. ಸೊ ಆ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ತಮ್ಮ ಶಾಸಕರನ್ನ ರಕ್ಷಣೆ ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಒಂದು ಸೂಚನೆ ಕೊಡಲಾಗಿದೆ, ಎಲ್ಲೆಲ್ಲಿ ಲೀಡ್ ಹೆಚ್ಚಾಗತ್ತೆ ಅಂದ್ರೆ ಗೆದ್ದೆ ಗೆಲ್ಲುವಂತ ಒಂದು ಪರಿಸ್ಥಿತಿ ಉಂಟಾಗತ್ತೆ. ಸೊ ಅಲ್ಲಿರುವಂತ ಶಾಸಕರು ತಕ್ಷಣಕ್ಕೆ ಬೆಂಗಳೂರು ಕಡೆ ಹೊರಟು ಬನ್ನಿ, ನಾವೊಂದು ಸ್ಥಳವನ್ನ ಸೂಚಿಸ್ತೇವೆ, ನಾವು ಸರ್ಕಾರ ರಚನೆ ಮಾಡುವ ತನಕ, ನಿಮ್ಮ ಪಾತ್ರ ಅಗತ್ಯ ಬೀಳುವ ತನಕ, ನಾವು ಹೇಳುವ ತನಕ ಕೂಡ ನೀವು ಆ ಸ್ಥಳದಲ್ಲಿ ಇರಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಆ ಸ್ಥಳ ಸಹಜವಾಗಿ ಅದು ರೆಸಾರ್ಟ್ ಆಗಿರುತ್ತೆ, ಬೇರೆ ಎಲ್ಲೂ ಅಷ್ಟು ಜನ ಶಾಸಕರನ್ನ ಗೆದ್ದಂತ ಶಾಸಕರನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೆಸಾರ್ಟ್ ರಾಜ್ಯದ ಹೊರ ರಾಜ್ಯದ ಅನ್ನೋದು ಈಗ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ರಾಜ್ಯದಲ್ಲಿ ಇಟ್ಟರೆ ಎಷ್ಟು ಮಟ್ಟಿಗೆ ಸೇಫ್ ಇರುತ್ತೆ ಅನ್ನುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ID ರೇಡ್ಗಳಾಗಿ ಒಂದಷ್ಟು ತೊಂದರೆಗಳಾಗ್ಬಹುದು ಅನ್ನೋದು, ಯಾಕಂದ್ರೆ ಕಳೆದ ಬಾರಿ ಬಿಡದೆಯಲ್ಲಿ ಆದಂತದನ್ನು ಕೂಡ ನಾವು ಗಮನಿಸಿದೀವಿ, ಗುಜರಾತ್ನ ಶಾಸಕರು ಬಂದಂತ ಸಂದರ್ಭದಲ್ಲಿ ಆಗಿದ್ದನ್ನ. ಹಾಗಾಗಿ ಈಗ ಸದ್ಯಕ್ಕೆ ಕಾಂಗ್ರೆಸ್ ನ ಮುಂದೆ ಇರುವಂತಹ ಆಪ್ಷನ್ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತಹ ರಾಜ್ಯಗಳಿಗೆ ಶಿಫ್ಟ್ ಮಾಡಬೇಕ ಅನ್ನುವಂಥದ್ದು, ಒಂದು ಛತ್ತೀಸ್ಗಢ, ಮತ್ತೊಂದು ರಾಜಸ್ಥಾನ, ಹಿಮಾಚಲ ಪ್ರದೇಶ, ಈ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಅಲ್ಲಿಗೆ ಶಿಫ್ಟ್ ಮಾಡಬೇಕ ಅನ್ನುವಂತ ಚರ್ಚೆಗಳು ನಡೆದಿದ್ದಾವೆ. ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ 120 ಸೀಟ್ ಗೆದ್ರು ಕೂಡ ಸರ್ಕಾರ ರಚನೆ ಮಾಡುವ ತನಕ ಈ ಆಪರೇಷನ್ ಭೀತಿ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಬೇರೆ ಪಕ್ಷಗಳು ನೀಡುವಂತ ಆಮಿಷಗಳಿಗೆ ಬಲಿಯಾಗ್ಬೇಡಿ, ಈ ಬಾರಿ ನಮ್ ಸರ್ಕಾರ ಬರುತ್ತೆ, ನಾವೊಂದಷ್ಟು ಏನು ಶಾಸಕರಿಗೆ ಒಂದು ಮುಖ್ಯಗಳನ್ನು ಕೊಡುವಂತದ್ದು ಇರ್ಬೋದು, ಜವಾಬ್ದಾರಿಗಳನ್ನು ಕೊಡುವಂತದ್ದು ಇರ್ಬೋದು, ಅದನ್ನು ಪ್ರಾಮಿಸ್ ಮಾಡಿದ್ದೀವಿ, ನಿಶ್ಚಿತವಾಗಿ ನೆರವೇರಿಸ್ತೀವಿ, ಆದ್ರೆ ಬೇರೆ ಪಕ್ಷಗಳ ಆಸೆ ಆಮಿಷಗಳಿಗೆ ಬಲಿಯಾಗ್ಬೇಡಿ ಎನ್ನುವಂತ ಸಲಹೆ ಕೂಡ ರಾತ್ರಿ ನಡೆದಂತ ಸಭೆಯಲ್ಲಿ ನೀಡಲಾಗಿದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.